ನಮಸ್ತೆ ಫ್ರೆಂಡ್ಸ್, ಇನ್ನ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಈ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಉಚಿತವಾಗಿ ಪಡೆದುಕೊಳ್ಳಬಹುದು. ನಾನು ತಮಗೆ ಕಾಣಿಸ್ತಾ ಇದ್ರು ನನ್ನ ಮಾತುಗಳನ್ನು ದಯವಿಟ್ಟು ಆಲಿಸ್ಬೇಕು. ಎಂಥ ಅಪರೂಪದ ಸಮಾರಂಭ ರೀ ನೋಡೋದಕ್ಕೆ. ಸಾನ್ನಿಧ್ಯವನ್ನು ವಹಿಸಿರುವ ಪರಮ ಪೂಜ್ಯರಾದ ಶ್ರೀ ಶ್ರೀ ಈಶ್ವರಾನಂದ ಪುರಿ ಮಹಾಸ್ವಾಮೀಜಿಯವರ ಚರಣಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ಪ್ರಣಾಮಗಳು. ನನ್ನ 40 ವರ್ಷದ ಆತ್ಮೀಯರಾದ ಈ ಕರ್ನಾಟಕ ಕಂಡ ಅಪರೂಪದ ಮುಖ್ಯಮಂತ್ರಿ ಕಂತ ಕೀರ್ತಿ. ಅವ್ರ ಬಗ್ಗೆ ಇನ್ನೂ ನಾನು ಹೇಳೋದು, ನೀವು ಸಂತೋಷ ಇನ್ನೂ ಈಗ ಏನು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀರಿ, ಆನಂದವನ್ನ ಪ್ರಕಟಿಸಿದ್ರೆ, ಹರ್ಷವನ್ನ ಹೇಳ್ತಾ ಇದ್ರೆ ಅದು ಇನ್ನೂ 100 ಪಟ್ಟು ಜಾಸ್ತಿ ಆಗಬೇಕಾದಂಥ ಕೆಲವು ವಿವರಗಳನ್ನು ನಾನು ಹೇಳಲಿದ್ದೇನೆ. ಸಿದ್ದರಾಮಯ್ಯನವರು BSC ನಲ್ಲಿ ಜಾಸ್ತಿ ಅಂಕಗಳು ಬರ್ತಾ ಇದ್ದಾಗ ಅವ್ರಿಗೊಂದು ಬೇಸರ ಆಯಿತು. ಯಾಕೆಂದರೆ ಅವರಿಗೆ MSc ಬಾಟನಿ ಓದಿ ನಮ್ಮಂಗೆ ಪ್ರೊಫೆಸರ್ ಆಗಬೇಕು ಅಂತ ಇತ್ತು ಆಸೆ. ಆದರೆ ಅದು ಈಡೇರಲಿಲ್ಲ, ಸೀಟ್ ಸಿಗಲಿಲ್ಲ. ಸೀಟ್ ಸಿಕ್ಕಿ ನಮ್ಮ ಹಾಗೆ ಪ್ರೊಫೆಸರ್ ಆಗಿದ್ರೆ ಕರ್ನಾಟಕ ಒಬ್ಬ ಅಪೂರ್ವದ ಮುಖ್ಯಮಂತ್ರಿಯನ್ನು ಕಳ್ಕೊಳ್ತಾ ಇದ್ದೆ. ಆದ್ದರಿಂದ ನಾನು ಈ ವೇದಿಕೆಯಿಂದ ಯಾರು ಇವರಿಗೆ MSc ಸೀಟ್ ಕೊಡ್ಲೋ ಇಲ್ವೋ ಅವ್ರಿಗೆ ಕೈ. ಅದು ಇನ್ನು ಸ್ವಾರಸ್ಯ ಏನಂದ್ರೆ ಬಹಳ ಜನ MSc ನಲ್ಲಿ ಸೀಟ್ ಸಿಕ್ಕವರು ಈ ವಿಚಾರವನ್ನು ಕೇಳಿದ ಮೇಲೆ ಅಯ್ಯೋ ನಮಗೂ ಸೀಟ್ ತಪ್ಪಿದ್ರೆ ಎಷ್ಟು ಚೆನ್ನಾಗಿತ್ತು, ಎಂಥ ಉಜ್ವಲವಾದ ಭವಿಷ್ಯ ಸಿಗ್ತಾ ಇತ್ತು ಅಂತ. ಸಿದ್ದರಾಮಯ್ಯನವರು ಈ ಕರ್ನಾಟಕಕ್ಕೆ ಹುಟ್ಟಂತಹ ಒಂದು ಹೊಸ ನೋಟ, ಒಂದು ಸಮುದಾಯವನ್ನೇ ಮೇಲಕ್ಕೆತ್ತಿ ನಿಲ್ಲಿಸಿದಂತಹ ವಿಧಾನ. ಈ ಕಡಲೆಕಾಯಿ ಬೀಜ ಗುತ್ತಿ ಎತ್ತಿದ್ರೆ, ಕೆಲವು ತರಕಾರಿಗಳನ್ನು ಗುತ್ತಿ ಎತ್ತಿದ್ರೆ ಬೇರುಗಳೆಲ್ಲ ಜೊತೆಯಲ್ಲಿ ಬಂದ್ಬಿಡ್ತಾರೆ. ಸಿದ್ದರಾಮಯ್ಯನವರು ಹೀಗಂದ್ರೆ ಒಂದು ಸಮುದಾಯ ಜೊತೆ ಮೇಲೆ ಕೆಲಸ ಅಂತ ಕೆಲಸ ಮಾಡಿದಂತಹ ಮಾನ್ಯ ಸಿದ್ದರಾಮಯ್ಯನವರು. ಈ ಹೊತ್ತು ನಾವೆಲ್ಲ ಎಷ್ಟು ಒಂದು ಗಂಟೆ ಕಾದ್ರೆ ಯಾರು ನಾವು ಬೇಸರ ಪಡಲಿ, ಯಾರು ಇನ್ನೂ ಒಂದು ಗಂಟೆ ತಡವಾಗಿ ಬಂದಿದ್ದರು, 2 ಗಂಟೆ ತಡವಾಗಿ ಬಂದರು ಕಾಯುವ ಅಂತಹ ಒಂದು ವಿಶ್ವಾಸವನ್ನ, ಪ್ರೀತಿಯನ್ನ ನಮ್ಮ ಹೃದಯದಲ್ಲಿ ನೆಟ್ಟಂತಹ ಹಳೆಯ ಮಿತ್ರರಾದಂತಹ ಈ ನಾಡು ಕಂಡಂತಹ ಪೂರ್ವದ ಮುಖ್ಯಮಂತ್ರಿಗಳಾದ ಇವತ್ತು ಈ ಸಮಾರಂಭಕ್ಕೆ ಒಂದು ಹೊಸ ಆಯಾಮವನ್ನ ತಂದುಕೊಟ್ಟವರು ನನ್ನ ಶಿಷ್ಯ ರತ್ನ ಜನನಾಯಕ ರೇವಣ್ಣವರು. ಏನ್ರಿ ಇಂತಹ ಒಂದು ಅಪರೂಪವಾದಂತಹ ಸಾಂಸ್ಕೃತಿಕ ಪರಿಷತ್ತನ್ನು ಕಟ್ಟಿದ್ರು. ಆ ಪರಿಷತ್ತನ್ನು ಕಟ್ಟಿದ ಮೇಲೆ ಕಟ್ಟು ಬಿಟ್ಬಿಡ್ತಾರೆ, ಇಲ್ಲ ಕಟ್ಕೊಂಡ್ರು ಅದು ನಮ್ಮ ಚಿಕ್ಕಣ್ಣನಿಗೆ ಇವರಿಗೆಲ್ಲ ಹೇಳಿ ಇಂಥ ಕೆಲಸ ಆಗಬೇಕು, ಇಂಥ ಯೋಜನೆಯನ್ನು ಕೈಗೆತ್ತಿಕೊಡ್ಬೇಕು, ಅದನ್ನು ಯಶಸ್ವಿಯಾಗಿ ಈಡೇರಿಸಬೇಕು ಅಂತ ಹೇಳಿ ಅವರು ನೆಟ್ಟದ್ದು ಒಂದು ಕಲ್ಪವೃಕ್ಷ.
ಕುರುಬರ ಸಾಹಿತ್ಯವಿದ ಪರಿಷತ್ತು ಅಂತಕ್ಕಂಥದ್ದು ಕಲ್ಪವೃಕ್ಷವನ್ನು ಇಟ್ಟಾಯ್ ಇನ್ನು ಕೊಡುತ್ತೆ ಅದು ಫಲ. ಅದರ ಅಮೃತ ಫಲವನ್ನು ಎಳ್ನೀರನ್ನ ನೀರನ್ನ ನಾವೆಲ್ಲ ಇನ್ನ ಮುಂದಿನ ಜನಾಂಗ ಮುಂದಿನ ತಲೆಮಾರು ಸ್ವೀಕರಿಸ್ತದೆ. ಅದಕ್ಕೆ ಬೇಕಾದಂಥ ಭೂಮಿಕೆಯನ್ನು ಯಾರು ಮಾಡಿಕೊಟ್ಟರು? ಎಲ್ಲ ಲೇಖಕರು ಎಂಥ ಪುಸ್ತಕಗಳನ್ನು ಬರೆದಿದ್ದಾರೆ, ಆ ಒಟ್ಟು ಸೇರಿಸಿ ಒಂದು ಇನ್ನೂ ಬಿಡುಗಡೆ ಆಗಬೇಕಾದಿದೆ. ಈಗ ಹಾಲಿ ಬಿಡುಗಡೆ ಆದ್ದು ನನ್ನ ಕೈ ಕೊಟ್ಟರು ನನಗೆ ಎತ್ತಕ್ಕಾಗಲಿಲ್ಲ, ನನ್ನ ಶಕ್ತಿ ಇಲ್ಲ. ನಾನು ಹೇಳಿದ್ದು ಬರೀ ಅದರ ತೂಕ ಮಾತ್ರ ಅಲ್ಲ, ಅದರೊಳಗಿರ್ತಕ್ಕಂಥ ಸಂಪತ್ತು, ಅಲ್ಲಿ ಕೊಟ್ಟಿರ್ತಕ್ಕಂಥ ವಿವರಗಳು. ಕುರುಬ ಸಮಾಜ ನೂರಾರು ಸಾವಿರಾರು ವರ್ಷಗಳ ಇತಿಹಾಸದಲ್ಲಿ ಏನು ನಡೆದು ಬಂದರು, ಅವರ ವಿಸ್ತಾರವೇನು, ಅವರ ವೈಭವ ಏನು, ಅವರ ವಿಕಾಸದ ನೆಲದಿ ಹೆಜ್ಜೆ ಗುರುತುಗಳು ಎಲ್ಲೆಲ್ಲಿವೆ? ಶಾಸನದಲ್ಲಿದೆಯಾ, ಪುರಾಣದಲ್ಲಿದೆಯಾ, ಇತಿಹಾಸದಲ್ಲಿದೆಯಾ, ಸಂಗೀತದಲ್ಲಿ, ಎಲ್ಲ ಆಯಾಮಗಳಲ್ಲಿ ಅವರ ಅನನ್ಯತೆಯನ್ನ, ಅವರ ಅಪೂರ್ವತೆಯನ್ನ, ಅವರ ಮಹತ್ವವನ್ನ ದಾಖಲಿಸುವ ಕೆಲಸವನ್ನ ನಮ್ಮ ರೇವಣ್ಣ ಅವರು ವಹಿಸಿದಂತಹ ಲೇಖಕರು ಅದ್ಭುತವಾಗಿ ಬರವಣಿಗೆಯನ್ನು ಮಾಡಿದ್ದಾರೆ. ನಮ್ಮ ಎಸ್ ಜಿ ಸಿದ್ದರಾಮಯ್ಯನವರು, ಇಲ್ಲಿ ನಾನೊಂದು ಹೇಳಬೇಕು ಎಂದ್ರೆ, ನಮಗೆ ರಾಷ್ಟ್ರೀಯ ಮಟ್ಟದ ಒಬ್ಬ ಕವಿ ಎಂದ್ರೆ ಗೊತ್ತಿದೆ ತಮಗೆ, ಕಾಳಿದಾಸ. ಕಾಳಿದಾಸ ಅಂತಂದ್ರೆ ಇಡೀ ಭಾರತೀಯ ಸಾಹಿತ್ಯಕ್ಕೆ ಒಂದು ದಿವ್ಯವಾದ ತೇಜಸ್ಸನ್ನ, ಸತ್ವವನ್ನ, ವಿಸ್ತಾರ ವೈಭವಗಳನ್ನ ತಂದುಕೊಟ್ಟಂತಹ ಮಹಾಕವಿ ಕಾಳಿದಾಸ. ಉಪಮಾ ಕಾಳಿದಾಸಸ್ಯ ಅಂತ ಹೋಲಿಕೆಯಲ್ಲಿ, ರೂಪಕಗಳಲ್ಲಿ ಹೋಲಿಕೆಗಳಲ್ಲಿ ಕಾಳಿದಾಸನ ಸಮ ಇಲ್ಲ. ರಾಜನ ಆಸ್ಥಾನದಲ್ಲಿ, ಭೋಜನ ಆಸ್ಥಾನದಲ್ಲಿ ಕೂತ್ಕೊಂಡ್ರು ಎಲ್ಲ ದೊಡ್ಡ ವಿದ್ವಾಂಸರೆಲ್ಲ ಸೇರಿದ್ರು. ಯಾರೇ ದೊಡ್ಡ ಕವಿಗಳು ಈ ಲೋಕದಲ್ಲಿ ನಮ್ಮ ಭಾರತದಲ್ಲಿ ಎಣಿಸ್ಬೇಕು ಅಂತೇಳಿ, ಪುರಾ ಕವೀನಾಂ ಗಣನಾ ಪ್ರಸಂಗೆ, ಹಿಂದಿನ ಆಗಿರುವಂತಹ ಮಹಾಕವಿಗಳನ್ನ ಎಣಿಸಕ್ ಶುರು ಮಾಡಿದ್ರು. ಕಾಳಿದಾಸ ಬೆರಳು ಮಡಚಿದ್ರು. ಆಮೇಲೆ ಯಾರು ಅವನ ಸಮಕ್ಕೆ ಬರಲಿಲ್ಲ. ಅದಕ್ಕೆ ಇದಕ್ಕೆ ಅನಾಮಿಕಾ ಅಂತ ಹೆಸರಾಯ್ತು. ಹೆಸರು ಇನ್ನೊಬ್ಬ ಕಾಳಿದಾಸನ ಇಲ್ಲದೆ ಇದ್ದಿದ್ದರಿಂದ ಎರಡನೇ ಬರಳು ಮಡಚಕ್ಕೆ ಆಗಲಿಲ್ಲ. ಇದಕ್ಕೆ ಅನಾಮಿಕಾ ಅಂತ ಹೆಸರಾಯ್ತು. ಅನಾಮಿಕಾ ಸಾರ್ಥವತಿ ಬಹುವ ಅಂತ ಆಯ್ತು. ಇಂತಹ ಕಾಳಿದಾಸ ಅಲ್ಲಾದರೆ ಕಾಳಿದಾಸ 5ನೇ ಶತಮಾನದಲ್ಲಿ ಆಗೋದ್ರು. ಆಮೇಲೆ ಕರ್ನಾಟಕಕ್ಕೆ ಬಂದರು ಕಾಳಿದಾಸ ಭವಾವಳಿಗಳಲ್ಲಿ, 1000 ವರ್ಷದ ಮೇಲೆ ಪುನಃ ಕರ್ನಾಟಕದಲ್ಲಿ ಅವತರಿಸಿದ್ರು. ಕನಕದಾಸನಾಗಿ ಬಂದರು. ಕಾಳಿದಾಸನಿಗೆ ಭೋಜ ಮಹಾರಾಜ ಎಲ್ಲ ಇದು ಮಾಡಿಕೊಂಡ. ನಮ್ಮ ಕರ್ನಾಟಕಕ್ಕೆ ಭೋಜ ಬಂದ ಸಿದ್ದರಾಮಯ್ಯ. ಇದೆಲ್ಲ ಇತಿಹಾಸ ಸಿಗಬೇಕು ಅಂದ್ರೆ ಇಲ್ಲಿವೆ ನೋಡಿ ದೊಡ್ಡ ಲೇಖಕರು. ಇವರೆಲ್ಲ ಅವ್ರ ಹೆಸರು ಹೇಳಬೇಕು, ಎಷ್ಟು ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು, ಲಿಂಗದಹಳ್ಳಿ ಹಾಲಪ್ಪನವರು, ಅವರು ಎಂತಹ ಇತಿಹಾಸದ ಎರಡು ಸಂಪುಟಗಳು, ಒಂದೊಂದು 600 ಪುಟ ಎಷ್ಟು ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬರೂ ತಮಗೆ ವಹಿಸಿದಂತಹ ಕೆಲಸವನ್ನ ಅದು ಕೊಡುವ ಸಂಭಾವನೆಗಾಗಿ ಕೆಲಸ ಮಾಡಲಿಲ್ಲ. ಇದು ನನ್ನ ಕೆಲಸ, ಇದು ನನ್ನ ಸಮಾಜದ ಕೆಲಸ, ನನ್ನ ನೈತಿಕವಾದಂತಹ ಹೊಣೆ ಇದೆ ಅಂತ ತಿಳ್ಕೊಂಡು ಅವರ ಕೆಲಸವನ್ನ ಮಾಡಿದರು. ಈಗ ಇದೆಲ್ಲ ಸಿದ್ಧವಾಗಿದೆ. ರೇವಣ್ಣವರೇ, ನೀವು ಮಾಡಿರುವ ಕೆಲಸ ಇದೆಯಲ್ಲ, ಇದು ಇನ್ನು 100 ವರ್ಷ ಇದರ ಬಗ್ಗೆ ರಿಸರ್ಚ್ ನಡೆಸ್ತಾರೆ, PhDಗಳ ಪ್ರಬಂಧ ಬರೆಯುತ್ತಾರೆ. ಅಂತಹ ದೊಡ್ಡ ಕೆಲಸವನ್ನ ನೀವು ಕೈಗೊಂಡಿದ್ದೀರಿ. ರೇವಣ್ಣನ ಬಗ್ಗೆ ಒಂದು ಮಾತು ಹೇಳಬೇಕು. ನಾನು ನಮ್ಮ ರೇವಣ್ಣ ಅಂತ ಉಳ್ಕೊಂಡ ಇದ್ದೇನೆ, ನಮ್ಮೆಲ್ಲರ ರೇವಣ್ಣವ್ರ ಬಗ್ಗೆ ಹೇಳಿದ್ದು. ಅವರು ಶಾಸಕರಾಗಿದ್ದಳು, ಮಂತ್ರಿ ಆದರೂ ಬಂದು ಶಾಸಕರಾಗಿದ್ದಾಗಲೂ ಅದೇ ರೇವಣ್ಣ, ಮಂತ್ರಿ ಆಗಿದ್ದಾಗಲೂ ಅದೇ ರೇವಣ್ಣ. ನನಗೆ ಸಂಸ್ಕೃತದಲ್ಲಿ ಒಂದು ಪದ್ಯ ಇದೆ, ದತ್ಸೇ ಅಂಗಾನಿ ನ ಧಾರ್ಯಸೇ ಚ ಬಹುಬೇರ್ ವೇತ್ಸಿ ಸಂಗತಂ ತ್ವಯಂ ಪದ್ಭ್ಯಾಂ ಯಾಸಿ ವಚೋ ದದಾಸಿ ಶಿರಸಃ ಶಕ್ನೋಷಿ ಸಂಚಾಲನಂ ಭಕ್ತಸ್ಯೋಪರಿ ನಾಸ್ತಿ ತೇ ವಿಮುಕುತ ಆನಂದೋ ಅದ್ಯ ನಿಯೋಗಿ ಋಗ್ ವಿರಹಿತೋ ಅಂತ. ಅದೇನಪ್ಪ ಅಂದ್ರೆ, ಅಧಿಕಾರದಲ್ಲಿದ್ದ, ಪ್ರಮತ್ತನಾಗಿದ್ದ ಅವನಿಗೆ ಯಾವಾಗಲೂ ಜನ ಅವನು ಸುತ್ತ ಇರಬೇಕು,
ಭುಜದ ಮೇಲೆ ಹುರಬೇಕು, ನಡಿಯಕ್ ಬರ್ತಾ ಇರ್ಲಿಲ್ಲ, ಖಾರೇ ಇರಬೇಕಾಗಿತ್ತು ಅಂತವನು ದತ್ಸೆ ಅಂಗಾನಿ. ಈಗ ಅವನ ಕೈ ಕಾಲುಗಳು ಇಡ್ತಕ್ಕೆಲ್ಲ ಸೆಟ್ಕೊಂಡೇ ಇರೋರು, ಅಧಿಕಾರ ಹೊರಟೋಯ್ತು. ಆಮೇಲೆ ಅವನ ಅಂಗಾಂಗಗಳು ಸ್ವಲ್ಪ ಹಿಡಿತಕ್ಕೆ ಬಂದ್ರು. ದತ್ಸೆ ಅಂಗಾನಿ ನಾ ಧಾರ್ಯಸೇತ್ಯ ಬಹು ನಾಲ್ಕಾರು ಜನ ಅವನು ಒಪ್ಕೊಂಡು ಹೋಗುತ್ತೆ ತಪ್ತು. ಮತ್ತೆ ಭಕ್ತಸ್ಯೋಪರಿ ನಾಸ್ತಿತೆ ವಿಮುಖತ, ಯಾರಾದ್ರೂ ಬಂದು ಅವರು ಇವ್ರು ಇಂಥವ್ರು ಅಂದ್ರೆ ಯಾರ್ರೀ ನೀವು, ಇವ್ರ ನೆಂಟ್ರೆ ಬಂಧುಗಳೇ, ಆದ್ರೆ ಅಧಿಕಾರ ಏನ್ ಮಾಡ್ಬಿಟ್ಟಿದೆ, ಕಣ್ಣನ್ನು ಕತ್ಲೆ ಮಾಡಿದೆ, ಕುತ್ತಿಗೆ ನಾಡ್ಸಕ್ ಆಗ್ತಾ ಇಲ್ಲ. ಅಧಿಕಾರ ಹೋದ್ಮೇಲೆ ಓ ನಿನ್ ಅಮ್ಮನಲ್ವಾ, ಎಲ್ಲೋ ಎಷ್ಟು ದಿವಸ ಆಯ್ತಾ ನೀನ್ ನೋಡಿ ಅಂತ ಈಗ ರಿಟೈರ್ ಆದ್ಮೇಲೆ ಹೇಳ್ತಾ ಇದ್ದಾನ ಅವನು. ಮತ್ತು ಭಕ್ತಸ್ಯೋಪರಿ ನಾಸ್ತಿತೆ ವಿಮುಖತ ಶಿರಸಹ ಶಕ್ನೋಷಿ ಸಂಚಾರ, ಕುತ್ತಿಗೆ ಆಡ್ಸ ಮೊದಲು ಹಿಂಗೆ ಸ್ಟಿಫ್ನೆಕ್ ಸ್ಟಿಫ್ನೆಕ್ ಅಂತಾರಲ್ಲ ಇಂಗ್ಲಿಷ್ ನಲ್ಲಿ, ಈಗ ಕುತ್ತಿಗೆ ಆಡಿಸೋದಕ್ಕೆ ಸಾಧ್ಯವಾಗಿದೆ. ಪದ್ಭ್ಯಾಮ್ಯಾಸಿ ಕಾಲಿದೆ ಅಂತ ಗೊತ್ತಾಯ್ತು, ನಡ್ಕೊಂಡು ಹೋಗೋಕೆ ಸಾಧ್ಯವಾಗಿ ಬರ್ತೀವಿ. ಇವಾಗ ಈಗ ಎಲ್ಲ ಹೇಳ್ತಾರೆ ನಮ್ಮ ರೇವಣ್ಣನಿಗೆ ಇವಾಗಲೂ ಹಾಗೆ ಹಿಂದೆ ಹೇಗಿದ್ದಿದ್ದೋ ಇದು. ಇಂತಹ ಅವರು ನೀವು ಬೇಕಾದಷ್ಟು ಕೆಲಸ ಮಾಡಿರ್ಬಹುದು, ಆದರೆ ಈ ರೀತಿ ಒಂದು ಕುರುಬ ಪರಿಷತ್ತು ಇದನ್ನು ಮಾಡಿರ್ತಕ್ಕಂತಹ ಸಾಧನೆ, ಇದರ ಮಹತ್ವ ಏಕೆ ಅಂತ ನಾನು ಇನ್ನು ಜಾಸ್ತಿ ವಿಸ್ತರಿಸೋದಕ್ಕೆ ಹೋಗಲ್ಲ. ಏನು ಸಮಯ ನಮ್ಗೆಲ್ರಿಗೂ ಕೆಲವು ಇಂಥ ಸಂದರ್ಭದಲ್ಲಿ ಎಷ್ಟು ಹೇಳಬೇಕೋ ಅಷ್ಟು ಹೇಳಬೇಕು, ಅದೇ ಬಹಳ ಉಚಿತವಾದಂಥ ಮಾತು ಅಂತನ್ನುವ ವಿವೇಕ ನಾನು ಇಟ್ಟು, ಯಾಕೆಂದ್ರೆ ಕೆಲವ್ರು ಮೈಕ್ ಮುಂದೆ ನಿಲ್ಲಿಸ್ಬಿಟ್ರೆ ನಮ್ಮ ರವಿ ಬಂದಿ ಅವ್ರು ಹೇಳ್ಕೊಂಡು ಹೋಗ್ಬೇಕು ಅವ್ರನ್ನ, ಸಾಹಸ ಬನ್ನಿ ಮುಖ್ಯಮಂತ್ರಿ ಮಾತಾಡಬೇಕು. ಇದು ಏನಾಗಿದೆ ನಮಗೆ ಮಾಡಿರತಕ್ಕಂಥ ಈ ಕೃತಿಯ ಮಹತ್ವ ಅಂತಂದರೆ, ಇದು ನಮ್ಮಲ್ಲಿ ಇದುವರೆಗೆ ನಡೆದಿರತಕ್ಕಂಥ ಅಧ್ಯಯನ ಅದೆಲ್ಲವೂ ಕೂಡ ವಿಶೇಷವಾಗಿ ಮ್ಯಾಕ್ರೋ ಲೆವೆಲ್ ಅಂತೂ ಸ್ಥೂಲವಾಗಿಲ್ಲ ನಡೆದಿರತಕ್ಕಂಥದ್ದು. ಈಗ ಮೈಕ್ರೋ ಸ್ಟಡಿಯ ಒಂದು ಅಗತ್ಯ ಇತ್ತು, ಸೂಕ್ಷ್ಮವಾಗಿ ಆಳಕ್ಕೆ ಇಳಿದು ಅದರ ಬೇರನ್ನ ಹಿಡಿದು ನೋಡಿ ಅದರ ವೈಶಿಷ್ಟ್ಯ ಏನು ಅಂತ ತಿಳಿಸುವ ಅಗತ್ಯ ಇತ್ತು. ಈ ಸಂಪುಟದಲ್ಲಿ ವಿದ್ವಾಂಸರೆಲ್ಲ ಆ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಇದುವರೆಗೂ ನಮ್ದು ಹಾರಿಜಾಂಟಲ್ ಸ್ಟಡಿ ನಡೀತಾ ಇತ್ತು, ಸಪಾಟು ಅಧ್ಯಯನ ನಡೀತಾ ಇತ್ತು. ಈಗ ವರ್ಟಿಕಲ್ ಲಂಬಾತ್ಮಕವಾಗಿ ಇವನು ನಡೆದು ಬಂದ ದಾರಿ ಏನು, ಯಾವ ಯಾವ ಶತಮಾನದಲ್ಲಿ ಏನೇನು ಕರ್ನಾಟಕಕ್ಕೆ ಇವರು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ತಿಳಿಸುವ ಕೆಲಸಕ್ಕೆ ಬೇಕು ಅಂದರೆ ಇವರು ಸಿದ್ಧಪಡಿಸ್ತಾ ಇರ್ತಕ್ಕಂತಹ ನಮಗೆ ಈಗಾಗಲೇ ಒಂದು ಸಂಪುಟ ಏನು ಬಿಡುಗಡೆಗೆ ಗ್ರಂಥಗಳ ಲೋಕಾರ್ಪಣೆ, ಇದು ಲೋಕಾರ್ಪಣೆ ಮಾತ್ರ ಅಲ್ಲ ಒಂದು ಕುರುಬ ಲೋಕದ ಅರ್ಪಣೆ ಇದು. ಇದು ಜಗತ್ತಿಗೆ ಇಂತಹ ಈ ಸಮಾಜ ಏನು ಮಾಡ್ಕೊಂಡು ಬಂದಿದೆ, ಏನು ಅವರು ಹೆಜ್ಜೆ ಗುರುತುಗಳಲ್ಲಿ ದಾಖಲೆಗಳೇನು, ಕುರುಹುಗಳೇನು, ಚಿಹ್ನೆಗಳೇನು, ಈ ಕೃತಿಗಳನ್ನು ಓದಿದರೆ ಅದು ತಾನೇ ತಾನಾಗಿ ಸ್ಫುಟವಾಗುತ್ತೆ. ಪ್ರತ್ಯೇಕವಾದ ವಿವರಣೆ ವ್ಯಾಖ್ಯಾನಗಳು ಬೇಕಾಗೋದಿಲ್ಲ, ಅಂತಹ ವ್ಯಾಖ್ಯಾನ ನಿರಪೇಕ್ಷವಾದಂತಹ ಅಧ್ಯಯನದ ಮೌಲಿಕ ಕೃತಿಗಳನ್ನು ಪ್ರಕಟಿಸುವುದಕ್ಕೆ ಅನುವು ಮಾಡಿಕೊಟ್ಟಂತಹ ರೇವಣ್ಣವರಿಗೆ, ಈ ಸಂಸ್ಥೆ ಸ್ಥಾಪಿಸಿದವರಿಗೆ, ಮತ್ತು ಈ ಕೃತಿಗಳನ್ನು ರಚಿಸಿದಂತಹ ವಿದ್ವಾಂಸರು ಮತ್ತು ಅವರು ಸಂಶೋಧನೆಗೆ ತಮ್ಮನ್ನ ಅರ್ಪಿತ ಮನೋಭಾವದಿಂದ ತೊಡಗಿ ಬರವಣಿಗೆಯನ್ನು ಮಾಡಿರ್ತಕ್ಕಂತಹ ನಮ್ಮ ದೊಡ್ಡ ಕವಿ ಮತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತಹ ನನ್ನ ಶಿಷ್ಯರತ್ನವೂ ಆಗಿದ್ದಂತಹ ಪ್ರೊಫೆಸರ್ ಎಸ್ ಜೆ ಸಿದ್ದರಾಮಯ್ಯನವರು, ಲಿಂಗದಳ್ಳಿ ಹಾಲಪ್ಪನವರು, ಚಂದ್ರಕಾಂತ ಬಿಜ್ಜರಗಿ ನಮ್ಮ ಚಿಕ್ಕಣ್ಣ ಎಣ್ಣೆಕಟ್ಟೆ, ಆಮೇಲೆ ಆರ್ ಸುನಂದಮ್ಮನವರು, ಒಡೆಯರ್ ಅವರು, ಅವರ ಶ್ರೀಮತಿಯವರು ಬಂದಿದ್ದಾರೆ, ಬಿ ಕೆ ರವಿ, ಕಾತಾ ಚಿಕ್ಕಣ್ಣ, ಲಿಂಗದಣ್ಣೆ ಹಾಲು, ಹೀಗೆ ಇವರು ಮತ್ತು ಇನ್ನು ಇತರರು ಏನೇನು ಇದಕ್ಕೆ ಶ್ರಮ ಪಟ್ಟರು ಅವರಿಗೆಲ್ಲ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳಿ ಇಂತಹ ಅಪರೂಪದ ಅಪೂರ್ವ ಸುಂದರ ಸಮಾರಂಭದಲ್ಲಿ ಅತಿಥಿಯಾಗಿ ಭಾಗವಹಿಸಿಕೊಂಡು ನಾನು ಇದನ್ನೆಲ್ಲ ನೋಡುವ, ಸಂತೋಷ ಪಡುವ, ಹೃದಯ ತುಂಬಿಕೊಳ್ಳುವ ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಎಲ್ಲರಿಗೂ ಹೃತ್ಪೂರ್ವಕವಾದ ಮಾನ್ಯ ಶ್ರೀ ಪಂಪ ನಾಗರಾಜನವ್ರಿಗೆ ವಂದನೆಗಳು. ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ